हाय फ्रेंड्स, एल्लरिगू नमस्कार। करावळी स्वादक्के स्वागत। इवत्तु नानु वरमहालक्ष्मी हब्बक्के होळिगे माड्ता इदीनि। नानु इल्लि तोगरि बेळे हाकि होळिगे माड्ता इदीनि। बन्नि हेगे माडिदीनि अंत नोड्कोंडु बरोण। अदक्किंत मुंचे नीवु एनादरू नन्न चानल् सब्स्क्रैब् माडिल्ल अंद्रे सब्स्क्रैब् माडि, पक्कदल्लिरो बेल् ऐकान् प्रेस् माडि, याकंद्रे नेक्स्ट् अप्लोड् माडो एल्ल वीडियोस्गू निमगे नोटिफिकेशन् बरुत्ते। नानु इल्लि 1 कप् मैदा हिट्टु तगोंडिदीनि, चिटिके अष्टु उप्पु, ಸ್ವಲ್ಪವೇ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಅರಿಶಿನ ಬೇಕಿದ್ರೆ ಹಾಕೋಬಹುದು, ಕಲರ್ ಗೋಸ್ಕರ ಹಾಕೋದಷ್ಟೇ। ಅರಿಶಿನ ಹಾಕೋದ್ರಿಂದ ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ। ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಕಲಸ್ಕೋಬೇಕು। ಒಂದೇ ಸಲ ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗುತ್ತೆ। ಹೋಳಿಗೆ ಚೆನ್ನಾಗಿ ಬರಬೇಕಂದ್ರೆ ನೀವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು। ಚಪಾತಿ ಹಿಟ್ಟಿಗಿಂತ ಹಿಟ್ಟು ಸ್ವಲ್ಪ ತೆಳ್ಳಗಿರಬೇಕು। ಸ್ವಲ್ಪ ಎಣ್ಣೆನ ಸೇರಿಸಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು। ನಾನು ಇಲ್ಲಿ 2 ಚಮಚ ಎಣ್ಣೆನ ತಗೊಂಡಿದ್ದೀನಿ। ಕಲಸುವಾಗ ಹಿಟ್ಟು ಕೈಗೆ ಅಂಟಿಕೊಂಡ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ। ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು। ನಾನು ಇಲ್ಲಿ 5 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದಿದ್ದೀನಿ। ನೀವು ಎಷ್ಟು ಚೆನ್ನಾಗಿ ಕಣಕ ರೆಡಿ ಮಾಡ್ತಿರೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ। ನೋಡಿ, ಈ ತರ ಸರಿಯಾಗಿ ನಾದಬೇಕು ಹಿಟ್ಟನ್ನ। ಹಿಟ್ಟು ನಾದ್ಕೊಂಡಾಗಿದೆ, ನಾನು ಇದಕ್ಕೆ 2 ಚಮಚ ಎಣ್ಣೆನ ಸೇರಿಸಿ 1 ಅವರ್ ಹಿಟ್ಟನ್ನ ಹಾಗೆ ಇಡ್ತಾ ಇದೀನಿ। ಎಣ್ಣೆನ ಚೆನ್ನಾಗಿ ಈ ತರ ಹಚ್ಚಿ ಪಕ್ಕದಲ್ಲಿ ಇಡ್ತಾ ಇದೀನಿ। ನೆಕ್ಸ್ಟ್ ನಾನು ಇಲ್ಲಿ ಹೂರ್ಣ ರೆಡಿ ಮಾಡ್ಲಿಕ್ಕೆ ಬೇಳೆನ ಬೇಯಿಸ್ಕೊತಾ ಇದೀನಿ। 6 ಕಪ್ ನೀರನ್ನ ಕುದಿಲಿಕ್ಕೆ ಇಟ್ಟಿದೀನಿ। 1 ಚಮಚ ಎಣ್ಣೆನ ಸೇರಿಸಿ ನೀರು ಚೆನ್ನಾಗಿ ಕುದಿ ಬರೋ ತನಕ ಕಾಯಿಸಬೇಕು। ನಾನು ಇಲ್ಲಿ 1.5 ಕಪ್ ತೊಗರಿ ಬೇಳೆ ತಗೊಂಡಿದೀನಿ। ಬೇಳೆನ ಚೆನ್ನಾಗಿ ತೊಳೆದು ಕುದಿಯುವ ನೀರಿಗೆ ಹಾಕೋತಾ ಇದೀನಿ। ಯಾವುದೇ ಕಾರಣಕ್ಕೂ ಬೇಳೆನ ತಣ್ಣೀರಿಗೆ ಹಾಕಬಾರದು, ಚೆನ್ನಾಗಿ ಕುದಿಯುವ ನೀರಿಗೆ ಹಾಕಬೇಕು। ಕುಕ್ಕರಲ್ಲಿ ಬೇಳೆ ಬೇಯಿಸೋದ್ರಿಂದ ಬೇಳೆ ಮೆತ್ತಗಾಗುತ್ತೆ, ಹಾಗಾಗಿ ನಾನು ಇಲ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದೀನಿ। ಬೇಳೆ ಬೇಯ್ತಾ ಇದೆ, ನೋಡೋಣ ಬೇಳೆ ಬೆಂದಿದೆ ಅಂತ। ಒಂದು ಬೇಳೆನ ತಗೊಂಡು ಈ ತರ ಪ್ರೆಸ್ ಮಾಡಬೇಕು। ಪ್ರೆಸ್ ಮಾಡಿದಾಗ ನಿಮಗೆ ಗಟ್ಟಿ ಇರಬಾರದು, ಈ ತರ ಪುಡಿ ಆಗಬೇಕು, ಆವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ। ಬೇಳೆನ ಜಾಸ್ತಿ ಮೆತ್ತಗೂ ಬೇಯಿಸ್ಕೋಬಾರದು, ಈ ತರ ಇದ್ರೆ ಸಾಕು। ಸೋಸ್ಕೋತಾ ಇದೀನಿ ಇವಾಗ। ಬೇಳೆಯಲ್ಲಿ ನೀರು ಇರಬಾರದು, ಹೂರ್ಣ ತೆಳ್ಳಗಾಗಿಬಿಡುತ್ತೆ। 5 ನಿಮಿಷ ಹಾಗೆ ಇಡ್ತಾ ಇದೀನಿ। ಈ ಬೇಳೆ ನೀರಿನಿಂದ ನೀವು ರಸಂ ಅಥವಾ ಸಾಂಬಾರ್ ಏನಾದರೂ ಮಾಡ್ಕೋಬಹುದು। ನಾನು ರಸಂ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ। ನೆಕ್ಸ್ಟ್ ನಾನು ಇಲ್ಲಿ ಹೂರ್ಣ ಮಾಡಲಿಕ್ಕೆ ಬೆಲ್ಲನ ಸೋಸ್ಕೋತಾ ಇದೀನಿ। ನಾನು ಇಲ್ಲಿ 1.25 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ। 1 ರಿಂದ 2 ಚಮಚ ನೀರು ಸೇರಿಸ್ಕೋತಾ ಇದೀನಿ। ಜಾಸ್ತಿ ನೀರು ಸೇರಿಸಿದ್ರೆ ಹೂರ್ಣ ತೆಳ್ಳಗಾಗುತ್ತೆ, ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ತಗೋಬೇಕು। ಬೆಲ್ಲದಲ್ಲಿ ಏನಾದರೂ ಇರಬಹುದಂತ ಬೆಲ್ಲನ ಕಾಯಿಸ್ಕೋತಾ ಇದ್ದೀನಿ। ನೀವು ಬೇಕಾದರೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಬಹುದು ಚೆನ್ನಾಗಿದ್ರೆ ಬೆಲ್ಲ। ಬೆಲ್ಲ ಚೆನ್ನಾಗಿ ಕರಗೋ ತನಕ ಕಾಯಿಸಬೇಕು। ನೋಡಿ, ಚೆನ್ನಾಗಿ ಕರಗಿದೆ ಬೆಲ್ಲ, ಪಾಕ ಮಾಡಬಾರ್ದು। ಪ್ಯಾನನ್ನು ಬಿಸಿ ಮಾಡಿ ಬೇಯಿಸ್ಕೊಂಡಿರೋ ಬೇಳೆನ ಸೇರಿಸ್ಕೋತಾ ಇದ್ದೀನಿ। 1 ತೆಂಗಿನಕಾಯಿನ ತುರಿದು ಹಾಕೋತಾ ಇದ್ದೀನಿ। ಇಲ್ಲಿ 1.5 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದೆ। 1/2 ಇಂಚ್ ಶುಂಠಿನ ತುರಿದು ಹಾಕೋತಾ ಇದ್ದೀನಿ। ನೀವು ಶುಂಠಿ ಪೌಡರ್ ಇದ್ದರೆ ಹಾಕೋಬಹುದು, ಶುಂಠಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು। ಮಾಡಿಟ್ಕೊಂಡಿರೋ ಬೆಲ್ಲದ ನೀರನ್ನು ಸೋಸ್ಕೊಂಡು ಹಾಕ್ತಾ ಇದ್ದೀನಿ। ಬೆಲ್ಲ ಚೆನ್ನಾಗಿದ್ದರೆ ಬೆಲ್ಲದ ನೀರು ಮಾಡೋ ಅವಶ್ಯಕತೆ ಇಲ್ಲ, ಬೆಲ್ಲನ ಹಾಗೆ ಡೈರೆಕ್ಟಾಗಿ ಹಾಕಬಹುದು। ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ಬೆಲ್ಲ ಸೇರಿಸ್ಕೋಬಹುದು. ನಾನು ಇಲ್ಲಿ 1/2 ಚಮಚ ಉಪ್ಪನ್ನ ಸೇರಿಸ್ತಾ ಇದ್ದೀನಿ। ಉಪ್ಪು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಆದರೂ ಸಪ್ಪೆ ಅನಿಸಲ್ಲ। ಪಾಯಸ, ಹೋಳಿಗೆ ಅಥವಾ ಕೆಲವೊಂದು ಸ್ವೀಟ್ಗೆಲ್ಲ ಉಪ್ಪು ಸೇರಿಸೋದ್ರಿಂದ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ, ಸ್ವೀಟ್ ಸ್ವಲ್ಪ ಕಡಿಮೆ ಆದ್ರೂ ಬ್ಯಾಲೆನ್ಸ್ ಆಗಿಬಿಡುತ್ತೆ। 10 ನಿಮಿಷ ಹೂರ್ಣನ ಚೆನ್ನಾಗಿ ಬೇಯಿಸಬೇಕು, ಫ್ಲೇವರ್ ಚೆನ್ನಾಗಿರಲಿ ಅಂತ 1/2 ಚಮಚ ಏಲಕ್ಕಿ ಪುಡಿನ ಕೊನೆಗೆ ಸೇರಿಸ್ಕೋತಾ ಇದ್ದೀನಿ। ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಹೂರ್ಣ ಗಟ್ಟಿ ಆಗಬೇಕು।
ಹೂರಣ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ತಣಿಲಿಕ್ಕೆ ಬಿಡಬೇಕು. ಹೂರಣ ತಣಿದಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ಬಿಸಿ ಹೂರಣ ಹಾಕೋದ್ರಿಂದ ಮಿಕ್ಸಿ ಕೆಟ್ಟೋಗುತ್ತೆ, ಹಾಗಾಗಿ ತಣಿಸ್ಕೊಂಡು ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಹೂರಣನೆಲ್ಲ ಬೌಲಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ರುಬ್ಕೋತಾ ಇದ್ದೀನಿ. ರುಬ್ಬುವಾಗ ನೀರು ಸೇರಿಸಬಾರ್ದು. ನೋಡಿ, ಹೀಗೆ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ಹೂರಣನ ತಗೊಂಡು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 9 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಉಳಿದಿರೋ ಹೂರಣನೆಲ್ಲ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. 1 ಅವರ್ ಆದಮೇಲೆ ಕಣ್ಕನ ಇನ್ನೊಂದು ಸರಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಹೋಳಿಗೆ ಚೆನ್ನಾಗಿ ಆಗಬೇಕು ಅಂದರೆ ಕಣ್ಕನ ಚೆನ್ನಾಗಿ ನಾದ್ಕೊಳ್ಳೋದು ಮುಖ್ಯ. ಪರ್ಫೆಕ್ಟಾಗಿ ಬಂದಿದೆ ಕಣ್ಕದ ಟೆಕ್ಸ್ಚರು. ಈ ಥರ ಪರ್ಫೆಕ್ಟ್ ಆಗಿದ್ರೇ ಚೆನ್ನಾಗಿ ಬರೋದು ಹೋಳಿಗೆ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕಣ್ಕನ ಈ ಥರ ತಗೋತಾ ಇದ್ದೀನಿ. ಕಣ್ಕ ಯಾವಾಗಲೂ ಹೂರಣದಕ್ಕಿಂತ ಅರ್ಧದಷ್ಟು ಇರಬೇಕು, ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಓಕೆ. ನಾನಿಲ್ಲಿ ಪರ್ಚಿಮೆಂಟ್ ಪೇಪರ್ಗೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಪರ್ಚಿಮೆಂಟ್ ಪೇಪರ್ ಇಲ್ಲಾಂದರೆ ಬಾಳೆ ಎಲೆ, ಹೋಳಿಗೆ ಶೀಟು, ಬಟರ್ ಪೇಪರ್ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಕಣ್ಕ ತೊಗೊಂಡು ಈ ಥರ ಹಡ್ಕೋಬೇಕು. ಕಣ್ಕ ತಗೊಳೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳಲ್ಲ. ಈ ಥರ ಸ್ವಲ್ಪ ಹರಡ್ಕೊಂಡು ಹೂರಣದ ಉಂಡೆನ ಮಧ್ಯದಲ್ಲಿಟ್ಟು ಎಲ್ಲ ಕಡೆಯಿಂದ ಕವರ್ ಮಾಡಬೇಕು. ಇಷ್ಟ ಇರೋ ಕಣ್ಕನ್ನೆಲ್ಲ ತೆಗಿಬೇಕು. ಕಣ್ಕನ ಈ ಥರ ಸರಿಯಾಗಿ ಚೆನ್ನಾಗಿ ಕವರ್ ಮಾಡಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹರಡ್ಕೋಬೇಕು. ಇನ್ನೊಂದು ಪರ್ಚ್ಮೆಂಟ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಈ ಥರ ಮೇಲೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಕೈಯಿಂದ ಈ ಥರ ಹರಡ್ಕೋತಾ ಇದ್ದೀನಿ. ಲಟ್ಟಣಿಗೆ ಸ್ವಲ್ಪ ಎಣ್ಣೆನೂ ಹಚ್ಚಿ ನಿಧಾನಕ್ಕೆ ಲಟ್ಟಿಸ್ಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಲಟ್ಟಿಸ್ಬೇಕು. ಹಿಟ್ಟೆಲ್ಲ ಕಡೆ ಹರಡ್ಕೊಳತ್ತೆ. ಹೋಳಿಗೆನ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ದಪ್ಪ ಬೇಕನ್ನೋರು ದಪ್ಪ ಮಾಡ್ಕೋಬೋದು. ಮೇಲುಗಡೆ ಇರೋ ಶೀಟ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೋಳಿಗೆನ ಲಟ್ಟಣಿಗೆ ಇಲ್ಲದೆ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಈಸಿನೋ ಆ ಥರ ಮಾಡ್ಕೋಬೋದು. ನೋಡಿ, ಈ ಥರ ಬಟರ್ ಪೇಪರ್ ಇಟ್ಟು ಒಂದೇ ಡೈರೆಕ್ಷನಲ್ಲಿ ಈ ಥರ ಉಜ್ತಾ ಹೋಗಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದರೆ ಈಸಿ ಆಗುತ್ತೆ. ನೀವು ಎಷ್ಟು ಬೇಕಾದರೂ ತೆಳ್ಳಗೆ ಮಾಡ್ಕೋಬಹುದು, ದಪ್ಪ ಬೇಕಂದ್ರೂ ದಪ್ಪನೂ ಮಾಡ್ಕೋಬಹುದು. ಎಷ್ಟು ಬೇಗ ಆಗುತ್ತೆ ಈ ಥರ ಮಾಡಿದರೆ, ಕಷ್ಟನೇ ಆಗಲ್ಲ. ಈ ಥರ ಈಸಿಯಾಗಿ ಯಾರು ಬೇಕಾದರೂ ಹೋಳಿಗೆ ಮಾಡಬಹುದು. ಈ ಥರ ಮೇಲುಗಡೆ ಇರೋ ಪೇಪರ್ನ ತೆಗಿಬೇಕು. ಕಾವಲಿ ಕಾಯಕ್ಕಿಟ್ಟಿದ್ದೀನಿ. ಕಾದಿರೋ ಕಾವಲಿಗೆ ಹೋಳಿಗೆನ ಹಾಕ್ತಾ ಇದ್ದೀನಿ. ಈ ಥರ ನಿಧಾನಕ್ಕೆ ಮೇಲಿರೋ ಪೇಪರ್ನ ತೆಗಿಬೇಕು. ಹೋಳಿಗೆನ ಮಗ್ಚಿ ಹಾಕಿ ತುಪ್ಪನ ಮೇಲೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕೋಬೋದು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹೋಳಿಗೆ
ಹೋಳಿಗೆನ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಎರಡು ಅಥವಾ ಮೂರು ಸಲ ಮಗುಚಿ ಹಾಕಿದರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸಿದರೆ ಹೋಳಿಗೆ ಹಾರ್ಡಾಗತ್ತೆ. ಹಬ್ಬಕ್ಕೆ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ. ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಹೋಳಿಗೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ. ಹೂರ್ಣನೂ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಹಬ್ಬಕ್ಕೆ ಈ ಥರ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.